प्रातस्मरणीय बसवादि परमतरनु कारुणिक युग पुरुष शिव स्थापक महागुरुगळवरन्नु हृदय मंदिर स्मरिसि हालकेरेय अन्नदानेश्वर संस्थान मठद जगद्गुरु कोट्टूरु स्वामी संस्थान मठद निरंजन गुरु परंपरेगे हणेमणेदु मदनादि निरंजन तोंटद सिद्धलिंग यतिगळवरन्नु हृदय मंदिर स्मरिसि जगद्गुरु तोंटदार्य संस्थान मठद 2022 ई वंदु जात्रा महोत्सव एल्ला कार्यक्रम पावन सानिध्य वहिसि नमगेल्ला मार्गदर्शकरागि विशेषवादंतह काळजियन्नु तोरिसुत्ता लौकिक व्यवहार ज्ञानगळ बेळकन्नु नीडुत्ता इरतक्कंतह पूज्यरु श्रीमन महाराज निरंजन जगद्गुरु तोंटद सिद्धराम महास्वामीगळवर अडिदावरेगळल्लि अनंत प्रणामगळन्नु सल्लिसि कार्यक्रमद सानिध्य वहिसिरतक्कंतह बसव धर्म पीठाध्यक्षराद जगद्गुरु डाक्टर गंगादेवी माताजी प्रणामगळु हागू नम्म हनसी श्रीगळवरल्लि कल्लय्यज्जनवरल्लि नम्म नरगुंद श्रीगळवरल्लि ಬೈರನಟ್ಟಿ ಶ್ರೀಗಳಲ್ಲಿ ಮತ್ತು ನಮ್ಮ ಲಿಂಗಸೂರು ಶ್ರೀಗಳವರಲ್ಲಿ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಶ್ರೀಗಳವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ ವೇದಿಕೆ ಮುಂಭಾಗದಲ್ಲಿರುವ ಯಾವತ್ತೂ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಅಭಿಮಾನಿ ಸದ್ಭಕ್ತರೇ ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು ಸುಮಾರು ನಾವು ಈ ಜಾತ್ರಾ ಮಹೋತ್ಸವದ ಪತ್ರಿಕೆಯನ್ನು ನೋಡ್ತಾ ಬಂದಾಗ ಈ ಜಾತ್ರಾ ಮಹೋತ್ಸವದ ವೈಶಿಷ್ಟ್ಯ ಮತ್ತು ಇದರ ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆ ಏನು ಅಂತಕಂತದ್ದನ್ನು ನಾವಿಲ್ಲಿ ನೋಡಬಹುದು ಪ್ರಾರಂಭೋತ್ಸವ ಪುಸ್ತಕ ಮಹೋತ್ಸವ ಮಹಾರಥೋತ್ಸವ ಲಘುರಥೋತ್ಸವ ಹೀಗೆ ಹಲವಾರು ಉತ್ಸವಗಳಲ್ಲಿ ಈ ಒಂದು ಅಧ್ಯಾತ್ಮದ ಸ್ಪರ್ಶ ನೀಡುತ್ತಾ ಬಸವಾದಿ ಶಿವಶರಣರು ಏನನ್ನ ನಮಗೆ ಮನುಷ್ಯ ಮಾನವನಾಗಬೇಕು ಮಹಾಮಾನವನಾಗಬೇಕು ದೇವಮಾನವನಾಗಬೇಕು ಕೊನೆಗೆ ದೇವನೇ ಆಗಬೇಕು ಅಂತಕಂತಹ ಒಂದು ವಿಶಿಷ್ಟ ಪರಂಪರೆಯನ್ನು ಬಸವಾದಿ ಶರಣರು ಏನು ಕೊಟ್ಟು ಹೋಗಿದ್ದಾರೆಯೋ ಆ ಒಂದು ಪರಂಪರೆಯಲ್ಲಿ ಮುನ್ನಡೆತಕ್ಕಂತಹ ಜಾತ್ರಾ ಕಾರ್ಯಕ್ರಮಗಳು ಈ ಒಂದು ನಮ್ಮ ವಿರಕ್ತ ಮಠದ ಈ ಒಂದು ಸಂಸ್ಥಾನ ಮಠದ ಜಗದ್ಗುರು ಪೀಠದ ಈ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಮಹಿಳಾ ಗೋಷ್ಠಿಯನ್ನು ಸಹ ಇಟ್ಟರು ಇಲ್ಲಿ ವಿಶೇಷವಾಗಿ ಇಲ್ಲಿಯವರೆಗೆ ಉಪನ್ಯಾಸಕರಾದಿಯಾಗಿ ಎಲ್ಲರೂ ಮಹಿಳೆಯ ಕುರಿತು ಮಹಿಳಾ ಗೋಷ್ಠಿ ಮಹಿಳೆಯ ಮಹತ್ವ ಏನು ಬಸವಾದಿ ಶಿವಶರಣರಿಂದ ನಾವು ಏನನ್ನ ಪಡ್ಕೊಂಡ್ವಿ ಅಂತಕ್ಕಂತಹ ಹಿರಿಮೆ ಗರಿಮೆಗಳ ಬಗ್ಗೆ ನಾವೆಲ್ಲ ಕೇಳಿದ್ವಿ ಈಗ ಕೆಲವು ಹಲವು ವರ್ಷಗಳ ಹಿಂದೆ ನಾವು ಆಮಂತ್ರಣ ಪತ್ರಿಕೆಗಳನ್ನು ನೋಡಿದಾಗ ಮಹಿಳಾ ಸಬಲೀಕರಣದ ಬಗ್ಗೆ ಅಂತ ನಾವೆಲ್ಲ ಚಿಂತನೆ ಮಾಡುವುದು ವಿಚಾರ ವಿಮರ್ಶೆಗಳನ್ನು ಮಾಡುವೆಲ್ಲ ನಡೀತಿದ್ವು ಈಗ ಅದು ಹೋಗಿಬಿಟ್ಟಿದೆ ಈಗ ಮಹಿಳಾ ಗೋಷ್ಠಿ ಮಹಿಳೆ ಸಬಲೀಕರಣಗೊಂಡ ಮೇಲೆ ಅವಳ ತನ್ನ ಶಕ್ತಿಯನ್ನು ಯಾವ ರೀತಿ ತೋರಿಸಿದ್ದಾಳೆ ಅಂತಕ್ಕಂಥದ್ದನ್ನು ಸ್ಮರಿಸ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಇಂದಿನ ಸಂದರ್ಭದೊಳಗೆ ನೋಡಬಹುದು ಈ ನಿಟ್ಟಿನೊಳಗೆ ನಾವು ಬಸವಣ್ಣನವರು ವಚನದೊಳಗೆ ನೋಡ್ತೇವೆ ತುತ್ತಿಗೊಂಬೊಮ್ಮೆ ಶಿವ ಶರಣ ಎನ್ನುತ್ತಿರಬೇಕು ಕರುಣ ವೃತ್ತಿಗಳಡಗುವು ಅಂತ ಹೇಳ್ತಾರೆ ಅದೇ ತೆರನಾಗಿ ತುತ್ತಿಗೊಮ್ಮೊಮ್ಮೆ ಬಸವ ಶರಣು ಅಡಿಗಡಿಗೆ ನಾವು ಬಸವ ಶರಣು ಶರಣು ಅಂತಂದ್ವಿ ಅಂತಂದ್ರೆ ನಾವು ಹಿಂದಿನಿಂದ ಮಾಡಿಕೊಂಡು ಬಂದಿರತಕ್ಕಂತಹ ಎಲ್ಲ ಅನಾಚಾರಗಳಿಂದಲೂ ನಾವು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನಮ್ಮ ಇತಿಹಾಸ ನೋಡಿದಾಗೆಲ್ಲ ನಮಗನಿಸುತ್ತೆ ಆ ಕಾರಣದಿಂದ ಮಹಿಳಾ ದಿನಾಚರಣೆ ಈ ಎಲ್ಲ ವಿಶ್ವ ವಿಶಾಲವಾಗಿರ್ತಕ್ಕಂತಹ ಎಲ್ಲರೂ ಒಪ್ಪತಕ್ಕಂತಹ ವಿಚಾರಗಳನ್ನು ಬಸವಾದಿ ಶರಣರು ನಮಗೆ ಅಳವಡಿಸಿ ಕೊಟ್ಟು ಹೋಗಿದ್ದಾರೆ ಜೊತೆಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿರ್ತಕ್ಕಂತಹದ್ದು ಯಾವ ಬಸವಾದಿ ಶರಣರು ತೋಂಟದ ಸಿದ್ಧಲಿಂಗ ಯತಿಗಳು ಇವರಾದಿಯಾಗಿ ನಮ್ಮ ಹಿರಿಯರೆಲ್ಲ ಅರಿವು ಆಚಾರಗಳ ಸಂಪನ್ನರು ಏನಾಗಿದ್ರು ಆ ಸಂಪನ್ನತೆಯನ್ನು ನಾವು ಮೈಗೂಡಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಿದೆ ಅಂತಕ್ಕಂಥದ್ದನ್ನು ನಾವು ಇಂದಿನ ಪೀಳಿಗೆಯ ಸ್ವಾಮಿಗಳು ಯುವ ಸ್ವಾಮಿಗಳು
ಇವೆಲ್ಲ ಆತ್ಮಾವಲೋಕನ ಮಾಡಿಕೊಳ್ಳತಕ್ಕಂತಹ ಸಂದರ್ಭ. ಆ ಕಾರಣದಿಂದ ಇವತ್ತು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಮಹಿಳಾ ಗೋಷ್ಠಿಯನ್ನು ಏರ್ಪಡಿಸಿ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಬಹಳಷ್ಟು ಏನೇನೋ ಮಾತನಾಡಬೇಕಂತಂದು ತಲೆಯೊಳಗೆಲ್ಲ ವಿಚಾರಿದ್ವು, ವೇಳೆ ಬಹಳಷ್ಟಾಗಿದೆ. ಗದಗಿನೊಳಗೆ ನಮ್ಗೆ ಮಾತನಾಡೋಕೆ ಹಲವಾರು ಅವಕಾಶಗಳು, ಸಾವಿರಾರು ಅವಕಾಶಗಳಿವೆ. ಸಂದರ್ಭ ಸಿಕ್ಕಾಗ ನಾವು ಮಾತನಾಡ್ತೀವಿ. ಮತ್ತು ನಮ್ಮ ಇವತ್ತು ನಮ್ಮ ಸದಾಶಿವಾನಂದ ಮಹಾಶ್ರೀಗಳವರು ಸಹ ಮಾತನಾಡಬೇಕಾಗಿತ್ತು, ಏನೋ ಅವ್ರಿಗೆ ಸಹ ಅವಕಾಶ ಸಿಗಲಿಲ್ಲ, ನೇರವಾಗಿ ನಮ್ಗೆ ಕೊಟ್ಟರು. ಈ ಕಾರಣದಿಂದ ಏನು ಅಂತಂದ್ರೆ, ಇದೆಲ್ಲದಕ್ಕೂ ಕಾರಣ ಬಸವಾದಿ ಶಿವಶರಣರ ಆಶೀರ್ವಾದ. ಅವರ ಆಶೀರ್ವಾದದಿಂದ ನಾವೆಲ್ಲ ಇಷ್ಟು ಒಳ್ಳೆಯ ವ್ಯವಸ್ಥೆಯೊಳಗೆ ನಾವು ಕಂಡಿದ್ದೇವೆ. ಕುಮಾರ ಮಹಾಶಿವಯೋಗಿಗಳವರು ಈಗೆಲ್ಲ ನಾವು ನಾವೇನು ಮಹಿಳಾ ಗೋಷ್ಠಿಗಳನ್ನು ಏನು ಮಾಡ್ತಾ ಇದ್ದೇವೋ, ಬಸವಾದಿ ಶಿವಶರಣರ ನಂತರ ಹಲವರೆಲ್ಲ ಇತಿಹಾಸದೊಳಗೆ ಮಹಿಳೆಯ ಸಬಲೀಕರಣಕ್ಕೋಸ್ಕರ ಎಲ್ಲ ಪ್ರಯತ್ನ ಪಟ್ಟರು. ಕುಮಾರ ಮಹಾಶಿವಯೋಗಿಗಳವರು, ತಮಗೆಲ್ಲರಿಗೂ ಗೊತ್ತಿರಲಿ, ಶಿವಯೋಗ ಮಂದಿರ ಸ್ಥಾಪನಾ ಮಾಡಿದ ಮೇಲೆ 1909 ಸ್ಥಾಪನಾ ಮಾಡಿದರು. 1910 ಜಾತ್ರಾ ಮಹೋತ್ಸವ ಪ್ರಾರಂಭ ಮಾಡಿದರು. ಮೊದಲನೇ ಜಾತ್ರಾ ಮಹೋತ್ಸವದೊಳಗಿನ ಮಹಿಳಾ ಗೋಷ್ಠಿಯನ್ನು ಲಿಂಗೈಕ್ಯ ಹಾನಗಲ್ಲು ಕುಮಾರ ಮಹಾಶಿವಯೋಗಿಗಳವರು ಶಿವಯೋಗ ಮಂದಿರದೊಳಗೆ ಏರ್ಪಡಿಸ್ತಾರ. ಅಲ್ಲಿ ಒಂದು ವ್ಯವಸ್ಥೆ, ಯಾರೂ ಅಲ್ಲಿರ್ತಕ್ಕಂತಹ ವಟುಗಳು ಸಾಧಕರು ಸ್ತ್ರೀ ದರ್ಶನ ಮಾಡಬಾರದು. ಅವನು ಸಾಧಕನಾಗಿರ್ತಕ್ಕಂಥವನು ತನ್ನ ಬ್ರಹ್ಮಚರ್ಯ ಪರಿಪಾಲನೆಯಲ್ಲಿ ಯಾವುದೇ ಅವಘಡಗಳು ಆಗಬಾರದು ಅಂತಕ್ಕಂಥ ಒಂದು ಉದ್ದೇಶದಿಂದ ಅದನ್ನು ಬಿಟ್ಟರೆ, ಕುಮಾರ ಶಿವಯೋಗಿಗಳವರು ಶಿವಯೋಗ ಮಂದಿರದೊಳಗನ 1910 ಮಹಿಳಾ ಗೋಷ್ಠಿಯನ್ನು ಆಚರಿಸಿ ನಮ್ಮೆಲ್ಲ ಶಿವಯೋಗ ಮಂದಿರದ ಸ್ವಾಮಿಗಳಿಗೆಲ್ಲ ಒಂದು ಆದರ್ಶತೆಯನ್ನು ಮೆರೆದಿರ್ತಕ್ಕಂಥವರು ಶಿವಯೋಗ ಮಂದಿರ ಸಂಸ್ಥಾಪಕ ಲಿಂಗೈಕ್ಯ ಹಾನಗಲ್ಲ ಕುಮಾರ ಮಹಾಶಿವಯೋಗಿಗಳವರು. ಅವರ ಶಿಷ್ಯರು ನಾವುಗಳೆಲ್ಲ ಅವರ ಮಾರ್ಗದರ್ಶನದೊಳಗೆ ಸಾವಿರಾರು ಜನ ಶಿಷ್ಯರು ಕರ್ನಾಟಕದಾದ್ಯಂತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಬಡ ಮಕ್ಕಳಿಗೆ, ಯಾವಾಗಿನ್ನೂ ಕರ್ನಾಟಕದಲ್ಲಿ ದೇಶದೊಳಗೆ ಗುಡಿಸಲೆಗಳಿಗೆ ವಿದ್ಯುತ್ ದೀಪಗಳು ಬರುವುದಕ್ಕಿಂತ ಪೂರ್ವದೊಳಗಿನ ಜ್ಞಾನ ಜ್ಯೋತಿಯನ್ನು ತೆಗೆದುಕೊಂಡು ಹೋದವರು ನಮ್ಮ ವಿರಕ್ತ ಮಠದ ಶ್ರೀಗಳವರು, ಕನ್ನಡ ನಾಡಿನ ಹಲವಾರು ಶ್ರೀಗಳವರು. ಇದೆಲ್ಲದಕ್ಕೂ ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಪ್ರೇರಣಾದಾಯಕರು ಶಿವಯೋಗ ಮಂದಿರ ಸಂಸ್ಥಾಪಕ ಕುಮಾರ ಮಹಾಶಿವಯೋಗಿಗಳವರು. ಈ ಸಂದರ್ಭದೊಳಗೆ ಮಹಿಳಾ ಗೋಷ್ಠಿ ಅಂದ ತಕ್ಷಣನ ನಮಗೆ ನಮ್ಮ ಗುರುಗಳವರು, ನಮ್ಮ ಮಹಾಗುರುಗಳವರು, ಶಿವಯೋಗ ಮಂದಿರ ಸಂಸ್ಥಾಪಕ ಮಹಾಗುರುಗಳವರು, ಅವರನ್ನು ಸ್ಮರಣೆ ಮಾಡಬೇಕು ಅಂತಕ್ಕಂತಹ ಒಂದು ಭಾವ ನನ್ನೊಳಗೆ ಬಂತು. ಆ ಕಾರಣದಿಂದ ಅವರ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳು ಕರ್ನಾಟಕದಾದ್ಯಂತ ನಾವೆಲ್ಲ ಮಾಡಲಿಕ್ಕೆ ಸಾಧ್ಯವಾಗಿದೆ. ಕುಮಾರ ಶಿವಯೋಗಿಗಳವರು ಬಸವಾದಿ ಶರಣರ ಆದರ್ಶತೆಗಳನ್ನು, ಅವ್ರು ಹೇಳಿರ್ತಕ್ಕಂತಹ ವಚನಗಳನ್ನು ತಮ್ಮ ಪೂಜೆ ಆದ ಮೇಲೆ ಅಲ್ಲಿರ್ತಕ್ಕಂತಹ ಭಕ್ತರಿಗೆಲ್ಲ ತಮ್ಮ ಅಧಿಕಾರವಾಣಿಯಿಂದ, ಒಬ್ಬ ಜಂಗಮ ತನ್ನ ಅಧಿಕಾರವಾಣಿಯಿಂದ ಭಕ್ತರಿಗೆಲ್ಲ ಅಪ್ಪೋರ್ ಹಿಂಗೆ ಅಪ್ಪಣೆ ಪಡಿಸಿದಾರಪ್ಪ, ಎಷ್ಟು ಒಳ್ಳೆ ವಿಚಾರಗಳದವು, ಎಷ್ಟು ದೊಡ್ಡ ವಚನ ಅಂತಂದು ಕುಮಾರ ಮಹಾಶಿವಯೋಗಿಗಳವರು ಅಪ್ಪಣೆ ಪಡಿಸ್ತಿದ್ರು ಅಂತಕ್ಕಂಥದ್ದನ್ನು ನಾವು ಇತಿಹಾಸದೊಳಗೆ ಓದ್ತೇವೆ. ಆ ಕಾರಣದಿಂದ ಅವರನ್ನು ಆದರ್ಶವಾಗಿ ಇಟ್ಟುಕೊಂಡು ಬಂದಿರತಕ್ಕಂಥವರು ನಮ್ಮ ತೋಂಟದ ಸಿದ್ಧಲಿಂಗ ಯತಿಗಳು. ನಮ್ಮ ವಿರಕ್ತ ಮಠದ ಗುರುಗಳಿಗೆಲ್ಲ ಒಂಥರ ನಮ್ಮ ಮಠದ, ಈಗೆಲ್ಲ ನೀವು ಮನೆದೇವರು ಅಂತಂದು ಹೆಂಗೆ ಕರಿತೀರಿ, ನಮ್ಮ ಮಠದ ದೇವರು ಯಾರು ಅಂತಂದ್ರೆ ತೋಂಟದ ಸಿದ್ಧಲಿಂಗ ಯತಿಗಳು. ನಾವೆಲ್ಲ ಆ ಒಂದು ಸಿದ್ಧಲಿಂಗ ಯತಿಗಳ ದರ್ಶನಕ್ಕಾಗಿ, ನಮ್ದು ಒಂದು ಸದ್ಯ ಪಟ್ಟಾಧಿಕಾರ ಆಯಿತು ಅಂತಂದ್ರೆ ನಮ್ಮ ಜೋಳಿಗೆಯೊಳಗೆ ಬಂದಿರತಕ್ಕಂತಹ ಕಾಣಿಕೆಯನ್ನು ಸಿದ್ಧಲಿಂಗ ಯತಿಗಳ ಯಡಿಯೂರಿಗೆ ಹೋಗಿ ಅರ್ಪಿಸ್ತಕ್ಕಂತಹ ಒಂದು ಪದ್ಧತಿಯನ್ನು ನಾವೆಲ್ಲ ಮಾಡಿಕೊಂಡು ಬಂದಿದ್ದೇವೆ. ಆ ಒಂದು ತೋಂಟದ ಸಿದ್ಧಲಿಂಗ ಯತಿಗಳವರ ಕ್ಷೇತ್ರ ಜಾಗೃತಿಗೊಳ್ಳಬೇಕು ಅಂತಂದು ಶಿವಯೋಗ ಮಂದಿರ ಸಂಸ್ಥಾಪಕ ಕುಮಾರ ಮಹಾಶಿವಯೋಗಿಗಳವರು ಈ ಮಠದ ಜಗದ್ಗುರುಗಳೊಂದಿಗೆ ಪಾದಯಾತ್ರೆ ಮುಖಾಂತರ ಅಲ್ಲಿ ಯಡಿಯೂರಿಗೆ ದಯಮಾಡಿಸಿ ಅಲ್ಲಿ ತಮ್ಮ ಭಕ್ತಿ ಶ್ರದ್ಧೆಯನ್ನು ಅರ್ಪಿಸ್ತಕ್ಕಂತಹದ್ದನ್ನು ನಾವು ಪುರಾಣದೊಳಗೆಲ್ಲ ಓದ್ತೇವೆ. ಮೊದಲು ಅಜ್ಜವರು ಸ್ಥಾವರಕ್ಕೆ, ಭಾಳ ಜನ ಕುಮಾರ ಶಿವಯೋಗಿಗಳ ಬಗ್ಗೆ ಗೊತ್ತಿಲ್ಲ, ಸರಿಯಾಗಿ ಇತಿಹಾಸ ಓದಿರೋದಿಲ್ಲ. ಅಜ್ಜವರು ಸ್ಥಾವರಕ್ಕೆ ಯಾವಾಗಲೂ ಕೈ ಮುಗಿತಿರೋದಿಲ್ಲ. ಸಿದ್ಧಲಿಂಗ ಯತಿಗಳವರ ಗದ್ದಿಗೆ ದರ್ಶನದ ಗದ್ದಿಗೆ ಮುಂದೆ ಹೋದಾಗ ಕುಮಾರ ಮಹಾಶಿವಯೋಗಿಗಳು ಕೈ ಮುಗಿಯೋದಿಲ್ಲ. ಅವ್ರ ಜೊತೆ ಇರತಕ್ಕಂಥ ಶ್ರೀಗಳೆಲ್ಲ ಕೇಳ್ತಾರ, ಇದು ಮದನಾದಿ ನಿರಂಜನ ತೋಂಟದ ಸಿದ್ಧಲಿಂಗ ಗುರುಗಳದ್ರಿಪ್ಪ ಅಂತಂದು ಹೇಳ್ತಾರ. ಹೌದು, ಗೊತ್ತು ನಮಗೆ, ಈ ಒಂದು ರೂಢಿ ಇಲ್ಲ ಅಂತಕ್ಕಂತಹ ಮಾತನ್ನು ಅಜ್ಜವ್ರು ಹೇಳ್ತಾರ. ಮತ್ತು ಅವರು ಅಜ್ಜವ್ರಿಗೆ ಸ್ವಪ್ನ ಸಿದ್ಧಿ ಇತ್ತು, ಅವ್ರು ಏನಾದರೂ ಮನಸ್ಸಿನೊಳಗೆ ಸಂಶಯಗಳಿದ್ವು ಅಂತಂದ್ರೆ ಸ್ವಪ್ನದೊಳಗೆ ಅವರ ಆ ಒಂದು ಎಲ್ಲ ನಿವಾರಣೆಗಳನ್ನು ಮಾಡ್ಕೊಳ್ತಿದ್ರು. ಸ್ವಪ್ನದೊಳಗೆ ತೋಂಟದ ಸಿದ್ಧಲಿಂಗ ಯತಿಗಳವರು ಲಿಂಗ ಪೂಜೆಗೆ ಶಿವಯೋಗದೊಳಗೆ ಕುಳಿತುಕೊಂಡಿದ್ದನ್ನು ನೋಡ್ತಾರ. ಅವರಲ್ಲಿ ನಿರ್ವಿಕಲ್ಪ ಸಮಾಧಿಸ್ಥರಾಗಿ ಅದು ಸ್ಥಾವರವಾಗಿಲ್ಲ, ಅದು ಜಂಗಮವಾಗಿಯೇ ಉಳಿದಿದೆ, ಅದ್ಯಾವತ್ತಲೂ ಸ್ಥಾವರ ಕಳಿ ಉಂಟು, ಆದರೆ ಇದು ಸ್ಥಾವರವಲ್ಲ ಅಂತಂದು ಕುಮಾರ ಮಹಾಶಿವಯೋಗಿಗಳವರು ಹೋಗಿ ತೋಂಟದ ಸಿದ್ಧಲಿಂಗ ಯತಿಗಳವರ ಗದ್ದಿಗೆ ಎದುರುಗಡೆ ದೀರ್ಘದಂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಈ ರೀತಿಯಾದಂತಹ ತತ್ವಗಳಿಗೆ
ಒಂದು ಆದರ್ಶತೆಗಳನ್ನು ಇಟ್ಟುಕೊಂಡು ತತ್ವಗಳಿಗೆ ಮಹತ್ವವನ್ನು ಕೊಟ್ಟು ನಡೆದಿರ್ತಕ್ಕಂಥವರು ಲಿಂಗೈಕ್ಯ ಶಿವಯೋಗ ಮಂದಿರ ಸಂಸ್ಥಾಪಕ ಕುಮಾರ ಮಹಾಶಿವಯೋಗಿಗಳವರು. ಪಗು ಹೊಳಕಟ್ಟಿಯವರ ಕಾಲದ ಅವ್ರಿಗೂ ಅವರ ಒಂದು ಜೀವನ ಚರಿತ್ರೆಯೊಳಗೂ ಅಜ್ಜವ್ರ ಮನೆ ಮನೆಗೆ ಬಸವಾದಿ ಶರಣರ ವಿಚಾರಗಳ ಮಹತ್ವತೆಯನ್ನು ಅರಿತು ಹಳ್ಳಿ ಹಳ್ಳಿಗೆ ಹೋಗಿ ಮನೆಗಳಲ್ಲಿರ್ತಕ್ಕಂತಹ ಪೂಜೆ ಮಾಡ್ತಕ್ಕಂತಹ ತಾಡೋಲೆಗಳನ್ನೆಲ್ಲ ಇಸ್ಕೊಂಡು ಬಂದು ಪಗುಹೊಳಕಟ್ಟಿಯವರು ಕೊಟ್ಟು ಇದನ್ನು ಸಂಶೋಧನೆ ಮಾಡ್ರಿಪ್ಪ, ಅಪ್ಪೋರು ಎಷ್ಟು ದೊಡ್ಡ ದೊಡ್ಡ ಬಸವಾದಿ ಶರಣರು ಎಷ್ಟು ದೊಡ್ಡ ವಿಚಾರಗಳನ್ನು ತಿಳಿಸಿದ್ದಾರೆ ಅವೆಲ್ಲವನ್ನು ಸಮಾಜಕ್ಕೆ ತಿಳಿಸ್ಬೇಕ್ರಿಪ್ಪ ಅಂತಕ್ಕಂತಹ ಒಂದು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥವರು ಶಿವಯೋಗ ಮಂದಿರ ಸಂಸ್ಥಾಪಕ ಕುಮಾರ ಮಹಾಶಿವಯೋಗಿಗಳವರು. ಆ ಕಾರಣದಿಂದ ಅವರನ್ನು ಸ್ಮರಿಸಿದಾಗೆಲ್ಲ ನಮಗೆ ಅತ್ಯಂತ ಸಂತೋಷವಾಗುತ್ತೆ. ಯಾಕಂತಂದ್ರೆ ಅವರು ನಮಗೆ ಉಪ್ಪು ಕೊಟ್ಟಿದ್ದಾರೆ, ನಮಗೊಂದಿಷ್ಟು ಜೀವನ ಕೊಟ್ಟಿದ್ದಾರೆ ಅಂತಲ್ಲ, ಆ ಒಂದು ಸಂದರ್ಭದೊಳಗೆ ಅವರು ಎಷ್ಟು ದೊಡ್ಡ ಮಟ್ಟದ ವಿಚಾರಧಾರೆಗಳನ್ನು ಇಟ್ಟುಕೊಂಡು ಅವರ ಆಚಾರ ವಿಚಾರಗಳ ಮಧ್ಯೆ ಇಷ್ಟೆಲ್ಲ ಕಾರ್ಯಗಳನ್ನು ಒಂದಿಷ್ಟು ಸರಳೀಕರಣಗೊಳಿಸಲಾರ್ದನ್ನು ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದಾರಲ್ಲ, ಅವರ ಒಂದು ಪುಣ್ಯದ ಪ್ರಭಾವದಿಂದ, ಅವರ ಒಂದು ಆದರ್ಶದ ಪ್ರಭಾವದಿಂದ ನಾವುಗಳೆಲ್ಲ ಸಮಾಜ ಸೇವೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಈ ಮಠದ ನಿಕಟಪೂರ್ವ ಜಗದ್ಗುರು ಮಹಾಸನ್ನಿಧಿಯವರು ಸಹ ಅಲ್ಲಲ್ಲೇ ಕುಮಾರ ಶಿವ ಸಂದರ್ಭ ಬಂದಲ್ಲೆಲ್ಲ ಕುಮಾರ ಮಹಾಶಿವಯೋಗಿಗಳವರ ಕಾರ್ಯದಕ್ಷತೆ ಎಂಥದ್ದು, ಅವರ ಶಿವಯೋಗ ಶಕ್ತಿ ಎಂಥದ್ದು, ಅವರು ಈ ಒಂದು ಶಿವಯೋಗದ ಪರಂಪರೆಯ ವಾರಸುದಾರರು ಎಷ್ಟರ ಮಟ್ಟಿಗೆ ಅವರು ಸಮರ್ಥವಾಗಿ ನಿಭಾಯಿಸಿದರು ಅಂತಕ್ಕಂಥದ್ದನ್ನೆಲ್ಲ ತಮ್ಮ ಆಶೀರ್ವಾಣಿಯ ಮೂಲಕ ತಿಳಿಸ್ತಾ ಇದ್ರು. ಆ ಕಾರಣದಿಂದ ಆ ಒಂದು ವಿಚಾರಧಾರೆಯಲ್ಲಿ ಬರ್ತಕ್ಕಂತಹ ನಾವುಗಳೆಲ್ಲ ಆ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಮಹಿಳೆಯರ ಬಗ್ಗೆ ಏನು ಹೇಳುವ ಅವಶ್ಯಕತೆ ಇಲ್ಲ, ಎಲ್ಲರೂ ಸಾಧನೆ ಮಾಡಿದ್ದೀರಿ, ದೊಡ್ಡವರಾಗಿದ್ದೀರಿ. ಆದ್ರೆ ನಾವು ಸಮಾಜದೊಳಗೆ ಪರವಧುವನು ಮಹಾದೇವಿ ಎಂಬೆ ಅಂತಂದು ಏನು ಅಣ್ಣನವರು ಅಪ್ಪಣೆ ಪಡಿಸ್ತಾರಲ್ಲ, ಅದನ್ನು ನಾವು ಪರಸ್ಪರ ಒಬ್ಬರನ್ನ ಅಣ್ಣ ಅಂತಂದು ತಿಳ್ಕೊಳ್ತಕ್ಕಂತಹ ಭಾವನೆ ಸ್ತ್ರೀಗೆ ಬರಬೇಕು. ಪರವಧುವನ್ನು ನಾನು ಮಹಾದೇವಿ, ಅಕ್ಕನ ನಕ್ಕ ಅಂತಕ್ಕಂತಹ ಭಾವ ಪುರುಷನಿಗೆ ಬರಬೇಕು. ಈ ಒಂದು ವಿಚಾರದ ಒಂದು ಉನ್ನತ ಸ್ಥಿತಿ ನಮ್ಮಲ್ಲಿ ಬಂತು ಅಂತಂದ್ರೆ ಅವಾಗ ನಾವು ನಿಜವಾಗಲೂ ಅವರ ಆದರ್ಶತೆಗಳನ್ನು ಹೇಳಲಿಕ್ಕೆ ನಾವು ಅರ್ಹರಾಗ್ತೇವೆ. ಆ ಒಂದು ಸಂದರ್ಭವನ್ನು ನಾವುಗಳೆಲ್ಲ ನಿರಂತರ ಈಗ ಅದೆಷ್ಟೋ 12ನೇ ಶತಮಾನದೊಳಗೆ ಇತಿಹಾಸದೊಳಗೆ ಕೇಳ್ತೇವೆ, ಅವು ಕೀಳು ಜಾತಿಯವರು ಉಗುಳಬಾರದು, ಉಗುಳಿದ್ರೆ ಅವರು ಗಡಿಗೆಯನ್ನು ಕಟ್ಕೊಂಡು ಬಂದು ಅದರೊಳಗೆ ನಾವು ಉಗುಳಬೇಕು, ಕಸಬರಿಗೆ ಕಟ್ಕೊಂಡು ಹೋಗ್ಬೇಕು ಸೊಂಟಕ್ಕೆ, ಇದನ್ನೆಲ್ಲ ನಾವೆಲ್ಲ ಕೇಳ್ತೇವೆ. ಆದರೆ ಎಷ್ಟು ಬದಲಾವಣೆ ಆಗಿದೆ, ಇನ್ನೂ ಬದಲಾವಣೆ ಆಗುತ್ತೆ. ಯಾವುದೂ ಸಡನ್ ಆಗಿ ಬದಲಾವಣೆ ಆಗೋದಿಲ್ಲ. ರೂಢಿ ತತ್ವಾದ ಬಲಿಯಸಿ ಅಂತ ಹೇಳ್ತಾರೆ, ರೂಢಿಗತವಾಗಿ ಬಂದಿದ್ದು ತತ್ವಕ್ಕಿಂತನೂ ಭಾಳ ಬಲಿಷ್ಠವಾಗಿರ್ತವೆ. ಅವು ಕಾಲಕ್ರಮೇಣ ಯಾವ ಆದರ್ಶವಾಗಿರ್ತವೆ, ಯಾವ ಎಲ್ಲರಿಗೂ ಒಪ್ಪುವಂಥವಿರ್ತವೆ, ಯಾವ ಸತ್ಯತೆಯನ್ನು ಉಳಿಸ್ಕೊಂಡಿರ್ತವೆ, ಅವು ಕಾಲಕ್ರಮೇಣ ಜಯವನ್ನು ಗಳಿಸೇ ಗಳಿಸ್ತವೆ ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಆ ಒಂದು ಬಸವಾದಿ ಶಿವಶರಣರ ಆಶೀರ್ವಾದದಲ್ಲಿ, ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಆಶೀರ್ವಾದದಲ್ಲಿ, ನಾವೆಲ್ಲರೂ ಕುಮಾರ ಮಹಾಶಿವಯೋಗಿಗಳವರ ಆಶೀರ್ವಾದದಲ್ಲಿ ಅವರ ವಿಚಾರಧಾರೆಗಳಲ್ಲಿ ನಾವು ನಮ್ಮ ಜೀವನವನ್ನು ಕಟ್ಕೊಳ್ಳೋಣ. ಈಗಿರ್ತಕ್ಕಂತಹ ಯಾರಿಗೆಷ್ಟು ಖುಷಿಯಾಗಿದೆಯೋ ಗೊತ್ತಿಲ್ಲ, ನನಗಂಗುರು ನಾಗನೂರ ಅಜ್ಜವರು ಈ ಮಠಕ್ಕೆ ಜಗದ್ಗುರು ತೋಂಟದ ಜಗದ್ಗುರು ಪೀಠಕ್ಕೆ ಜಗದ್ಗುರುಗಳಾಗಿ ಬಂದಿದ್ದು ಅದು ನಮ್ಮ ಪುಣ್ಯ ಅಂತಕ್ಕಂತಹ ಭಾವನೆ ನಮಗದ. ನಾವು ಇಲ್ಲಿ ಏನೋ ಕಾರ್ಯಕ್ರಮಗಳು ಮಾಡಿದರೂ ಅವ್ರ ಸಾನ್ನಿಧ್ಯದೊಳಗೆ ಮಾಡ್ತೇವೆ, ದೊಡ್ಡವರು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಯಾವತ್ತೂ ಅವರು ಯಾವುದಕ್ಕೂ ಅಸೂಯೆ ಪಡಲಾರ್ದನ ಪ್ರೀತಿಯಿಂದ ನಮ್ಮಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಮ್ಗೆ ಆಶೀರ್ವದಿಸಿ ದೊಡ್ಡವರನ್ನಾಗಿ ಮಾಡ್ತಕ್ಕಂತಹ ಶಕ್ತಿ ಜಗದ್ಗುರು ಮಹಾಸನ್ನಿಧಿಯವರಲ್ಲಿದೆ. ಅವರ ಮಾರ್ಗದರ್ಶನದೊಳಗೆ ನಾವು ಈ ಒಂದು ಗದಗ ನಗರದಲ್ಲಿ ಸೇವೆಯನ್ನು ಮಾಡೋಣ. ಯಾಕಂತಂದ್ರೆ ಗದಗ ನಗರಕ್ಕೆ ತೋಂಟದಾರ ಮಠ, ವೀರೇಶ್ವರ ಪುಣ್ಯಾಶ್ರಮ ಮತ್ತು ನಮ್ಮ ಆನಂದಾಶ್ರಮ, ಇನ್ನೂ ಹಲವಾರು ಮಠಗಳೆಲ್ಲ ಇಲ್ಲಿದ್ದವು. ಇಲ್ಲಿ ಐತಿಹಾಸಿಕವಾಗಿ ತೋಂಟದಾರ ಮಠಕ್ಕೆ ಮತ್ತು ಇತ್ತಿತ್ತಲಾಗಿ ಈ ಒಂದು 100 ವರ್ಷಗಳಿಂದ ವೀರೇಶ್ವರ ಪುಣ್ಯಾಶ್ರಮಕ್ಕೆ ತನ್ನದೇ ಆದಂತಹ ಇತಿಹಾಸ ಐತಿ. ಮತ್ತು ಶಿವಾನಂದ ಮಠದ ಜಗದ್ಗುರುಗಳು ಅದಾರ. ಈ ತೆರನಾದಂತಹ ಒಂದು ಪರಂಪರೆ ಈ ನಗರಕ್ಕದ. ಮತ್ತು ನಾವು 100 ವರ್ಷ ಆತಿ ಈ ನಗರಕ್ಕೆ ಬಂದು, ನಮ್ಮದು ಒಂದು ಆನಂದಾಶ್ರಮ ಅಂತಿದೆ ಅಲ್ಲಿ. ನಮ್ಮ ಅಜ್ಜವರು 1947 ದೊಡ್ಡ ಮಟ್ಟದೊಳಗೆ ಅಲ್ಲಿ ಶಿವಾನುಭವ ಗೋಷ್ಠಿಯನ್ನು ನಡೆಸಿದ್ರೆ ನಮ್ಮ ಧಾರವಾಡ ಯೂನಿವರ್ಸಿಟಿಯವರು ಎಲ್ಲರೂ ಬಂದು ಆ ಒಂದು ಪ್ರವಚನದೊಳಗೆ ಎಲ್ಲರೂ ಭಾಗವಹಿಸ್ತಿದ್ರು ಅಂತಕ್ಕಂಥದ್ದನ್ನು ಇತಿಹಾಸ ನೋಡ್ತೀವಿ. ಈ ತೆರನಾದಂತಹ ಇತಿಹಾಸ ನಮ್ಮ ಮಠಕ್ಕೂ ಇದೆ. ನಾವೆಲ್ಲರೂ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದೊಳಗೆ ಸೇವೆ ಮಾಡ್ತೀವಿ. ಅವ್ರ ಮುಖಸ್ತುತಿಯನ್ನು ಮಾಡ್ತಾ ಹೋದ್ವಿ ಅಂತಂದ್ರೆ ಅದು ತಪ್ಪಾಗತ್ತೆ. ಅವರ ಆಶೀರ್ವಾದ ನಮ್ಮ ಮೇಲಿರಲಿ, ಅವರ ಆಶೀರ್ವಾದದಿಂದ ನಾವೆಲ್ಲ ಸೇವೆ ಮಾಡೋಣ ಅಂತಂದು ಹೇಳಿ ನಮ್ಮ ಒಂದೆರಡು ಮಾತುಗಳಿಗೆ ವಿರಾಮ ನೀಡುತ್ತೆ.